ಏನು ಇವತ್ತು ನಮ್ಮ ಪಕ್ಷದ ಹೈಕಮಾಂಡು ಯಾವ ರೀತಿಯಿಂದ ಪಕ್ಷವನ್ನು ಇವತ್ತು ಕರ್ನಾಟಕದಲ್ಲಿ ಪ್ರಬಲಗೊಳಿಸಬೇಕು, ಸರ್ಕಾರ ಇನ್ನಷ್ಟು ಕ್ರಿಯಾಶೀಲರಾಗಿ ಏನು ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗ ಕೊಡಬೇಕು, ಮತ್ತು ಈಗೇನು ಅನೇಕ ಆರೋಪಗಳೇನು ಬಂದಿವೆ ಅವುಗಳಿಗೆ ಒಂದು ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಚಿಂತನೆ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ರೀತಿ ಒಂದು ಕರ್ನಾಟಕದ ಮುಂದಿನ ಚುನಾವಣೆ ತಯಾರಿಗಾಗಿ ಇವತ್ತು ಬರ್ತಾ ಇದೆ. ಆಗ್ಬೋದು, ಮೇ ಹತ್ತರೊಳಗೂ ಆಗ್ಬೋದು, ನಾಳೆ ಪ್ರಧಾನಮಂತ್ರಿಗಳು ವಿದೇಶದಿಂದ ಬಂದ ಮೇಲೆ ಇನ್ನು 2 ದಿವಸದಲ್ಲಿ ಬರ್ತಾರೆ, ಜರ್ಮನ್ ಪ್ರವಾಸ ಹೋಗ್ಯಾರೆ. ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋಂಥದ್ದು. ಈಗಾಗಲೇ ಎಲ್ಲ ವರದಿಗಳನ್ನು ತೊಗೊಂಡಾರೆ, ನಿನ್ನೆನು ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರೆ ದಿಲ್ಲಿಯಲ್ಲಿ ಒಂದು ಹೈ ಪವರ್ ಮೀಟಿಂಗ್ ಆಗಿದೆ, ಅದು ಏನು ಸಂದೇಶ ಇದೆ ಗೊತ್ತಿಲ್ಲ. ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ, ಪಾರ್ಟಿ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಲ್ಲ ಸಾಕಷ್ಟು ಮಾಹಿತಿ ಇದೆ, ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಇಂಚುನು ಮಾಹಿತಿ ಇದೆ, ಅದ್ರ ಮ್ಯಾಗ ಒಳ್ಳೆ ನಿರ್ಣಯ ತಗೋತಾರೆ. ಅವ್ರಿಗೆ ಯಾಕೋ ಒಂದು ರೀತಿ ಬಿಜೆಪಿ ಭಯ ಇತ್ತು ಕಾಣಿಸ್ತದೆ, ಮತ್ತೊಬ್ರು ಸಿ ಎಂ ಬಂದ್ಬಿಟ್ರೆ ಮತ್ತೆ ಅಲ್ಲಿ ಜೈಲಿಗೆ ಹೋಗ್ಬೇಕಾಗ್ತದೆ ಅನ್ನೋದು. ಒಂದು ಒಬ್ಬರಿಗೆ ಜೈಲಿಗೆ ಹೋಗುವ ಭಯ ಇರ್ತದೆ, ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಆಗೋದಿಲ್ಲಲ್ಲ ಮುಂದೆ ಭಯ ಅವ್ರಿಗೆ.